ಎಲ್ಲ ಸಹೃದಯರಿಗೆ ನಮಸ್ಕಾರ. ವಿಶ್ವಾಮಿತ್ರ ಮಹರ್ಷಿಗಳ ಜೀವನವನ್ನು ಗಮನಿಸೋದ್ರಲ್ಲಿ ಇವತ್ತು ಮೂರನೇ ದಿವಸಕ್ಕೆ ಬಂದಿದ್ದೇವೆ. ನಿನ್ನೆ ದಿವಸ ಕೊನೆ ಹಂತದಲ್ಲಿ ತ್ರಿಶಂಕುನ ಸ್ವರ್ಗಕ್ಕೆ ಕಳಿಸಿದ್ದಾಯಿತು, ದೇಹ ಸಮೇತ ಹೋಗಬೇಕು ಅಂತಾಯಿತು. ಅದಕ್ಕೆ ತಕರಾರು ಬಂತು, ಇಂದ್ರ ಇವನು ಬೇಡ ಅಂತ ತಳ್ಳಿದಾಗ ಇವರು ಜಮದಗ್ನಿ ಹೇಳಿದ ಹಾಗೆ ತಕ್ಷಣ ಅಲ್ಲೇ ನಿಲ್ಲಿಸ್ಬಿಟ್ರು. ಆಗ ಬೃಹಸ್ಪತಿ ಬರ್ತಾನೆ ಕೆಳಗಡೆ ಅಂತ ಹೇಳಿದೆ ನಿನ್ನೆ. ದೇವಗುರು ಬೃಹಸ್ಪತಿ ಬಂದು ಅದು ಹಾಗೆ ಮಾಡಬೇಡ, ಸರಿ ಅಲ್ಲ, ಅದು ಕ್ರೋಧದಿಂದ ಏನನ್ನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಇಬ್ಬರು ಇಂದ್ರ ಮಾಡೋಕ್ಕೆ ಸಾಧ್ಯ ಇದೆಯಾ? ಒಂದು ಮನ್ವಂತರಕ್ಕೊಬ್ಬನೇ ಇಂದ್ರ ಅಂತಿರುವಾಗ ನೀ ಎರಡನೇ ಇಂದ್ರ ಮಾಡ್ತೀನಿ ಅಂದರೆ ನಾಳೆ ಯಾರ್ಯಾರು ಋಷಿಗಳು ನೂರಾರು ಜನ ಇಂದ್ರನ ಸೃಷ್ಟಿ ಮಾಡಿಬಿಡ್ತಾರೆ, ಅದಾಗೋಲ್ಲ ಅಂತ ಹೇಳ್ತಾನೆ. ಹೇಳಿ ಮುಂದೆ ಕಳಿಸ್ಬಿಡು, ಒಂದು ನಕ್ಷತ್ರ ಪುಂಜಿ ಆಗಿ ಉಳ್ಕೊಳ್ಳಿ ಅಂತೆಲ್ಲ ಹೇಳ್ತಾನೆ. ಇನ್ನೊಂದು ಕಂಡೀಷನ್ ಹಾಕ್ತಾನೆ, ಇಬ್ಬರೂ ನೀವು ದೊಡ್ಡ ಋಷಿಗಳು, ಇಬ್ಬರೂ ಸೇರಿ ಯಾಗ ಮಾಡಬೇಡಿ. ಅನ್ನ ಒಬ್ಬರು ಸೇರಿದರೆ ಫಜೀತಿ, ಇನ್ನಿಬ್ಬರೂ ಸೇರಿ ಯಾಗ ಮಾಡಿದರೆ ಕಷ್ಟಕ್ಕೆ ಹಾಕ್ತಾರೆ ಎಲ್ಲರಿಗೂ, ಅದು ಮಾಡಬೇಡಿ ಅಂತ ಹೇಳ್ತಾನೆ. ಹೇಳಿದಾಗ ಹೊರಡು ಆಗ ಒಂದು ಮಾತು ಬರ್ತದೆ, ಇನ್ನೊಂದು ಹೇಳಿಲ್ಲ ನಾನು, ಅದು ನಾನು ಕೋಪದಿಂದ ಮಾಡಿದೆ ಅಂತ ಹೇಳಿದೆಯಲ್ಲ, ಕೋಪದಿಂದ ಮಾಡಲಿಲ್ಲ. ವಿಶ್ವಾಮಿತ್ರ ಹೇಳ್ತಾನೆ, ಕೋಪದಿಂದ ಮಾಡಲಿಲ್ಲ ತ್ರಿಶಂಕುನ ಕಳಿಸೋದು ನಾನು. ಅವನು ಹೋಗಿ ಬೇಕಾದಷ್ಟು ಯಾಗಗಳನ್ನು ಮಾಡಿದ್ದಾನೆ, ಅವನು ಯಾಗದ ಶಕ್ತಿಯಿಂದ ಅವನು ಇಂದ್ರ ಆಗೋ ಶಕ್ತಿ ಇದೆ ಅವನಿಗಾಗಲೇ. ಆದರೆ ಅವನಿಗೆ ದೇಹ ಸಮೇತ ಹೋಗಬೇಕು ಅಂತ ಒಂದಿದೆ. ನಾನು ಎಲ್ಲ ಪದ್ಧತಿಗಳನ್ನು ಪಾಲಿಸಿದ್ದೀನಿ, ಋಷಿಗಳನ್ನು ಕೇಳಿದ್ದೀನಿ, ಅದು ಪ್ರಕಾರ ಮಾಡಿದ್ದೀನಿ, ಕೋಪ ಏನು ಬಂತಿರುವಳಿಗೆ ಅಂತ. ಆಗ ಬೃಹಸ್ಪತಿ ಹೇಳ್ತಾನೆ, ನೀನು ಕೋಪದಿಂದ ಮಾಡಿದ ಅನಾಹುತ ಏನು ಗೊತ್ತಾ ನಿನಗೆ? ನಿನಗೆ ಗೊತ್ತೇ ಇಲ್ಲ ಕೋಪದಿಂದ ಮಾಡಿದ ಅನಾಹುತ ಏನು ಅಂತ, ತೋರಿಸ್ತೀನಿ ನೋಡು ಅಂತ ಹೇಳ್ತಾನೆ. ಆಗಿನ ಕಾಲದಲ್ಲಿ ಟೆಲಿಪತಿ ಅನ್ನಿ ಅಥವಾ ವಿಡಿಯೋ ಅನ್ನಿ ವಾಟೆವರ್ ಯೂಸ್ ಏನು ಹೇಳ್ಬೋದು, ಆತ ಎಲ್ಲ ತೋರಿಸ್ತಾನೆ, ಕಾಣ್ತದೆ ಏನು ಕಾಣ್ತದೆ ನೋಡು ನೀನು, ನಿನ್ನ ಕಣ್ಣಿಗೆ ಕಾಣಿಸುತ್ತೆ ಅಂತ ತೋರಿಸ್ತಾನೆ. ಬೆರಗಾಗಿ ಹೋಗ್ಬಿಡ್ತಾನೆ ವಿಶ್ವಾಮಿತ್ರ, ಜಮದಾಗ ನಿಮ್ಮನ್ನು ನೋಡ್ತಾ ಇರ್ತಾರೆ. ಅಲ್ಲಿ ನೋಡ್ತಾರೆ ವಿಶ್ವಾಮಿತ್ರ 100 ಜನ ಮಕ್ಕಳು ಯಾವುದೋ ಶಕ್ತಿಯಿಂದ ಸತ್ತೋಗಿದ್ದಾರೆ. ಆ ಶಕ್ತಿ ಆಗೋದಕ್ಕೆ ಇವರೇ ಕಾರಣ. ನಿಮ್ಗೆ ಗೊತ್ತಲ್ಲ, ಅವನ ವಶಿಷ್ಠನ ಶಕ್ತಿಯನ್ನು ಆಕುಂಚನ ಮಾಡಬೇಕು, ಕುಂಭಕದಲ್ಲಿ ಹಾಕಬೇಕು ಅಂತ ಹೋದಾಗ ಅವ್ರು ಸಿಗದೆ ಹೋದಾಗ, ಅವ್ರು ಮುಟ್ಟೋಕ್ಕೆ ಧೈರ್ಯ ಇಲ್ಲದೆ ಹೋದಾಗ ಮಗ ಶಕ್ತಿಯನ್ನು ಮುಟ್ತಾರೆ. ಶಕ್ತಿ ವಾಪಸ್ ಕೊಟ್ಟಾಗ ಜಮದಗ್ನಿ ಬಂದು ಇಬ್ಬರೂ ಶಕ್ತಿ ಪ್ರಯೋಗ ಮಾಡಿದಾಗ ಆ 100 ಜನ ಮಕ್ಕಳು ಶಕ್ತಿಘಾತವಾಗಿ ಬಿದ್ದುಬಿಡ್ತಾರೆ. ಆದದ್ದು ಗೊತ್ತಿಲ್ಲ ಅನಾಹುತ ಇವರಿಗೆ. ಆ ಶವಗಳ ರಾಶಿ ಮುಂದೆ ವಶಿಷ್ಠ ಅರುಂಧತಿ ಕೂತು ರೋಧಿಸ್ತಾ ಇದ್ದಾರೆ, ಅಳ್ತಾ ಇದ್ದಾರೆ ಇಬ್ಬರು. ಅಳುವಾಗ ಅಲ್ಲಿ ಮನುಷ್ಯ ಬರ್ತಾನೆ, ಕಪ್ಪು ಬಣ್ಣದ ಮನುಷ್ಯ, ತಲೆ ಮೇಲೆ ಕಂಬಳಿ ಹಾಕ್ಕೊಂಡು ಬರ್ತಾನೆ. ಬಂದುಬಿಟ್ಟು ಕೂತಿರ್ತಾನೆ ಅಲ್ಲಿ, ವಶಿಷ್ಠ ನೋಡಿ ಆಗ್ಬೋದಾ ಅಂತ ಕೇಳ್ತಾನೆ. ಆಗ್ಬೋದು, ಮುಂದುವರಿಸು ಅಂತ ಹೇಳ್ತಾರೆ. ಅದಾದಮೇಲೆ ಆ 100 ಜನ ಮಕ್ಕಳನ್ನು ಚಿತೆಗಳನ್ನು ತೊಗೊಂಡು ಹೋಗಿ ಅಗ್ನಿ ಸಂಸ್ಕಾರ ಮಾಡ್ತಾರೆ. ಮಾಡುವಾಗ ದುಃಖ ತಡ್ಕೊಳ್ಳೋಕ್ಕಾಗಲಾರದೆ ಅರುಂಧತಿ ದೇವಿ, 100 ಜನ ಮಕ್ಕಳು ದುಃಖ ತಡಿಲಾರದೆ ತಾನು ಚಿತೆಗೆ ಹಾರ್ಕೊಳ್ಳೋಕೆ ಹೋಗ್ತಾರೆ. ತಡಿತಾರೆ ಜನ, ಪುತ್ರ ಶೋಕದಿಂದ ಆಕೆ ಒದ್ದಾಡ್ತಾ ಇರ್ತಾಳೆ. ವಶಿಷ್ಠ ಹೇಳ್ತಾರೆ, ದುಃಖ ಬೇಡ ಬೇಡ, ಏನು ಮಾಡೋಕ್ಕಾಗ್ತದೆ, ಸಹಿಸ್ಬೇಕಿದ್ದನ್ನು ಅಂತ ಸಮಾಧಾನ ಮಾಡ್ತಿರ್ತಾರೆ. ಬ್ರಹ್ಮಜ್ಞರಾದಂಥ ವಶಿಷ್ಠರಿಗೆ ಆ ದುಃಖ ಬಂದು ಕಾಡ್ತದೆ ಅಂದು ನೋಡಿದಾಗ ವಿಶ್ವಾಮಿತ್ರ ಅಂತಾನೆ, ಶಿವಶಿವ ಏನು ಬಂತಪ್ಪ ನಮ್ಮ ಋಷಿಗಳಿಗೆ, ಇಂಥ ದೊಡ್ಡವರು ಬ್ರಹ್ಮರ್ಷಿಗಳವರು ಬ್ರಹ್ಮಜ್ಞರಾದವರು, ಅವ್ರ ದುಃಖ ಬರಬೇಕಾ, ಯಾಕೆ ದುಃಖ ಬಂತಿದು ಹೇಳ್ತಾನೆ. ದುಃಖ ಬರೋದಕ್ಕೆ ನೀನು ಕಾರಣ ಆಗಿದೆಯಲ್ಲ, ಎಷ್ಟು ತಮಾಷೆ ಇದೆ ನೋಡಿ. ಅದು ಆ ಸಂದರ್ಭನ ಗಮನಿಸ್ಬೇಕು. ಕಂಬಳಿ ಹಾಕ್ಕೊಂಡು ಬಂದಿದ್ದ ಮನುಷ್ಯ ಒಬ್ಬನು ಸನ್ನೆ ಮಾಡಿ ಕೇಳಿದ, ಅದಕ್ಕೆ ಆಗ್ಬಹುದು ಅಂತ ಒಂದು ಮುಂದುವರೆಸು ಅಂದರು. ಅವನು ಯಾರು? ಕಲಿಪುರುಷ, ಹಿಂದ್ಕೊಂಡು ಬಂದು ಅಪಣೆ ತೊಗೊಂಡಿದ್ದಾನೆ ಇವ್ರ ಕಡೆಯಿಂದ. 100 ದಿವಸ ನನ್ನ ಕೈಯಲ್ಲಿ ಇರಬೇಕು, ನೀವು 100 ದಿವಸ ನನ್ನ ಕಂಟ್ರೋಲಲ್ಲಿ ಇದ್ದರೆ ನಿಮಗೂ ಕೂಡ ನೋವು ತರ್ತೀನಿ ಅಂತ ಹೇಳಿದ್ದಾನೆ ಮೊದಲು. ಅದಕ್ಕೆ ಒಪ್ಕೊಂಡಿದ್ದಾರೆ ಅವರು. ಅದರ ಪರಿಣಾಮವಾಗಿ ಇದಾಗಬೇಕು, 100 ಜನ ಮಕ್ಕಳನ್ನು ಹೊತ್ಕೊಂಡು ಹೋಗ್ತಾನೆ ವಿಶ್ವಾಮಿತ್ರ. ಅದು ಗೊತ್ತಾಗಲ್ಲ ಯಾಕೆ ಅಂತ, ನನ್ನಿಂದ ಆಯ್ತಲ್ಲ ಹಾಗಾದರೆ, ಈಗ ನಾನೇನು ಮಾಡಬೇಕಾಗಾದ್ರೆ ನೋವು ಕಮ್ಮಿ ಮಾಡಬೇಕಾದ್ರೆ ಅಂತ. ನೋವು ಕಮ್ಮಿ ಮಾಡಿ ನಿನ್ನ ಕಡೆಯಿಂದ ಆಗೋಲ್ಲ ಈಗ, ಅದೇನು ಮಾಡಬೇಕು ಅಂತ ಇಂದ್ರ ಹೇಳ್ತಾನೆ ನಿನಗೆ ಮುಂದೆ. ಎಷ್ಟು ಚೆನ್ನಾಗಿದೆ ನೋಡಿ, ಅವರು ಡಿಪಾರ್ಟ್ಮೆಂಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಆ ಡಿಪಾರ್ಟ್ಮೆಂಟ್ ತಲ್ಲಿ ನನಗೆ ಹಚ್ಚಬೇಡ, ಅದು ಡಿಪಾರ್ಟ್ಮೆಂಟ್ ಬೇರೆ ಇದೆ. ಇಂದ್ರ ನಿನಗೇನು ಮಾಡಬೇಕು ಅಂತ ಹೇಳ್ತಾನೆ, ಅದನ್ನು ಇಷ್ಟು ಮಾಡು, ತ್ರಿಶಂಕುನಂತೂ ಕಳಿಸಿದೆ ಕಳಿಸ್ಬಿಡು ಅಂತಾರೆ. ತ್ರಿಶಂಕು ಹೋದ ಮೇಲೆ
ವಿಶ್ವಾಮಿತ್ರ ಹೆಸರು ಎಲ್ಲ ಕಡೆ ಪ್ರಚಾರ ಆಗಿಬಿಡುತ್ತೆ. ಎಂಥ ದೊಡ್ಡವ್ರು ಗೊತ್ತಾ, ತ್ರಿಶಂಕುನ ದೇಹ ಸಮೇತ ಕಳಿಸ್ಬಿಟ್ರು ಸ್ವರ್ಗಕ್ಕೆ ಅಂತ ಎಲ್ಲ ಕಡೆ ಹೆಸರು, ವಿಶ್ವಾಮಿತ್ರ ಹೆಸರು ಭಾಳ ಪ್ರಸಿದ್ಧವಾಗಿಬಿಡ್ತು. ಅಸಾಧ್ಯವನ್ನು ಸಾಧಿಸಿದವರು ಇವರು ಅಂತ, ಮನುಷ್ಯನನ್ನು ಸ್ವರ್ಗದಲ್ಲಿ ದೇಹ ಸಮೇತ ಕಳಿಸಿದರು ಅಂತ. ಜಮದಗ್ನಿ ಹೆಸರು ಬಂತು, ಇಬ್ಬರು ಸೇರ್ ಮಾಡಿದರು ಅಂತ ಬಂದ್ಬಿಡ್ತು. ಜನ ಸೇರಿಬಿಟ್ರು, ನಮ್ಮಲ್ಲೆಲ್ಲ ಸಣ್ಣ ಪ್ರಯೋಗ ಆದರೆ ಬಂದುಬಿಡ್ತಾರಲ್ಲ ಜನ ಅಲ್ಲಿ ನೋಡೋದಕ್ಕೆ, ತುಂಬ ಜನ ಬಂದುಬಿಟ್ರು. ವಿಶ್ವಾಮಿತ್ರ ಯಾರ ಕೈಗೆ ಸಿಗೋರಲ್ಲ, ಒಂದು ಕಡೆ ಇರೋರಲ್ಲ ಓಡಾಡೋರು, ಈ ಜಮದಗ್ನಿ ಆಶ್ರಮಕ್ಕೆ ಬಂದುಬಿಟ್ರೆ ಜನ ಎಲ್ಲ. ಈ ನಿಮಗೆಲ್ಲ ಅನುಭವ ಆಗಿರುತ್ತೆ, ಮನೇಲಿ ಒಂದು ಏನೋ ಕಾರ್ಯಕ್ರಮ ಆಗುತ್ತೆ, ಸಂಭ್ರಮ ಆಗುತ್ತೆ, ನಿಮ್ಗೆ ಕಾಂಗ್ರ್ಯಾಚುಲೇಟ್ ಮಾಡೋಕೆ ಒಂದಿಷ್ಟು ಜನ ಬರ್ತಾರೆ. ಯಾಕಪ್ಪ ಬಂದರು ಅನ್ನೋಂಗೆ ಆಗಿಬಿಡುತ್ತೆ ಒಂದೊಂದ್ಸಲ. ಅವ್ರು ಬಂದವ್ರು ನೋಡ್ಕೊಳ್ಳೋದೇ ಒಂದು ಕೆಲಸ ಆಗೋಗುತ್ತಲ್ಲ. ಇಲ್ಲಿ ಸಹಸ್ರಾರು ಜನ ಬರೋಕ್ಕೆ ಶುರು ಮಾಡ್ತಾರೆ ಜಮದಗ್ನಿ ಇವ್ರ ಆಶ್ರಮಕ್ಕೆ. ದಿಕ್ಕೆ ತೋಚಲ್ಲ ಅವ್ರಿಗೆ, ಹೆಂಗೆ ಸಂಭಾಳಿಸ್ಬೇಕು ಇವ್ರನ್ನೆಲ್ಲ, ಹೇಗೆ ಮಾಡೋದು ಇವರಿಗೆಲ್ಲ ಅಂಥೇಳಿ ಅಗ್ನಿದೇವನ ಪ್ರಾರ್ಥನೆ ಮಾಡ್ತಾರೆ. ಅಗ್ನಿದೇವ ನೀನೇ ಪಾರ್ ಮಾಡ್ಬೇಕಪ್ಪ ನಮ್ಮನ್ನು, ಇವರೆಲ್ಲ ಹೆಂಗೆ ಮಾಡಬೇಕು, ಅತಿಥಿಗಳು ನೋಡ್ಕೊಳ್ಳೋದು ಹೇಗೆ ಅಂತ. ಅಗ್ನಿದೇವ ಪ್ರತ್ಯಕ್ಷ ಆಗ್ತಾನೆ, ಪ್ರತ್ಯಕ್ಷ ಹೇಳ್ತಾನೆ, ನೋಡಪ್ಪ ಜಮದಗ್ನಿ ನೀವು ಭೃಗುವಂಶದವರು, ಭೃಗುವಿನ ವಂಶದವ್ರು ನೀವೆಲ್ಲನೂ, ನೀನಂತೂ ಭೃಗುಕುಲ ತಿಲಕ ಇದ್ದಂಗೆ ನೀನು, ನಮಗೆಲ್ಲನೂ ದೊಡ್ಡವನು, ಸಪ್ತರ್ಷಿಗಳಲ್ಲಿ ಒಬ್ಬನಾಗ್ತಿ ಅಂತ ನಂಬಿಕೆ ಇದೆ ನಮಗೆಲ್ಲನೂ. ನಿನಗೇನು ಅವಶ್ಯಕತೆ ಇದೆ ನನಗೆ ಗೊತ್ತಿದೆ, ನಿನಗೇನೇನು ಬೇಕು ಅಂತ ಗೊತ್ತಿದೆ. ಅದಕ್ಕೆ ನಾನೊಂದು ಕೆಲಸ ಮಾಡ್ತೀನಿ, ಕಾಮಧೇವನ ಸಂತತಿಯಾದಂಥ ಶಬಲೆ ಅಂತ ಒಂದು ಹಸು ಇದೆ ನಮ್ಮ ಕಡೆಗೆ, ಆ ನಂದಿನಿ ಇತ್ತಲ್ಲ ಅದೇ ಥರ ಶಬಲೆ ಅನ್ನುವಂಥ ಹಸು ಇದೆ, ಅದನ್ನು ಕಳಿಸ್ಕೊಡ್ತೀನಿ, ಅದು ಕಾಮಧೇನು, ಅದು ನಿನಗೇನು ಬೇಕೋ ಅದು ಕೊಡುತ್ತೆ, ಅದನ್ನು ತೊಗೊಂಡ್ಬಿಡು, ನಿಮ್ಮ ಸಕಲ ಅವಶ್ಯಕತೆಗಳನ್ನು ಪೂರೈಸ್ತಾಳೆ ಆಕೆ ಶಬಲೆ ಅಂತ ಹೇಳ್ತಾನೆ. ಅಂದ್ಬಿಟ್ಟು ನಾನು ಹೇಳಿದ್ದೀನಿ ಅಷ್ಟೇ, ಶ್ಯಾಂಕ್ಷನಿಂಗ್ ಅಥಾರಿಟಿ ಇಂದ್ರ, ಇಂದ್ರನ ಪರ್ಮಿಷನ್ ಇಲ್ಲದೆ ಯಾರು ಇಂದ್ರ ಒಳಗೆ ಬರೋಂಗಿಲ್ಲ, ಹೊರಗೆ ಹೋಗೋಂಗಿಲ್ಲ, ಯಾಕಂದ್ರೆ ಪರ್ಮಿಷನ್ ಅಂತ ಬೇಡ್ಬಿಡು ಅವನ್ನ ಪ್ರಾರ್ಥನೆ ಮಾಡು ಅಂತ. ಅವ್ನು ಡೌಟ್ ಬಂತು ಇದಕ್ಕೆ ಜೀವನಗ್ನಿಗೆ, ನಾವು ಯಜ್ಞ ಮಾಡಿದ್ರೇ ಇಂದ್ರ ಬರಲಿಲ್ಲ, ಈಗ ನಾ ಕರೆದ್ರೆ ಬರ್ತಾನ? ಅದಕ್ಕೆ ಅಗ್ನಿದೇವ ಹೇಳ್ತಾನೆ, ನೋಡಪ್ಪ ನೀನು ಆ ಕರೆದದ್ದು ತ್ರಿಶಂಕು ಸಲುವಾಗಿ ಕರೆದದ್ದು, ಅದು ಪದ್ಧತಿ ಇಲ್ಲ ನಮ್ಮಲ್ಲಿ ದೇಹ ಸಮೇತ ಕಳಿಸೋದು, ಇಂದ್ರನ ಮನಸ್ಸಿರಲಿಲ್ಲ ಅದು, ಆದ್ದರಿಂದ ಇಂದ್ರ ಬರಲಿಲ್ಲ. ಈಗ ನೀವು ಮಾಡ್ತಿರೋ ಸಮಾಜ ಕಾರ್ಯ ಇದು, ಬರ್ತಾನೆ ಪ್ರಾರ್ಥನೆ ಮಾಡು ಅಂತ. ಮುಂದೆ ಇಂದ್ರ ಪ್ರಾರ್ಥನೆ ಮಾಡ್ತಾನೆ ಜಮದಗ್ನಿ, ಇಂದ್ರ ಬರ್ತಾನೆ, ಬಂದುಬಿಟ್ಟು ಮಾತಾಡಿ ಹೇಳ್ತಾನೆ, ಹಿಂಗೆ ಹಿಂಗಿದೆ ಅಗ್ನಿ, ಹಿಂಗೆ ಕೇಳಿದ್ನಪ್ಪ ಅಗ್ನಿ ಏನು ಶಬಲೇರ್ ಕಳಿಸ್ತೀನಿ ಅಂತ ಹೇಳಿದೆ ಅಂತ. ಆಗಲೇಪ್ಪ ಶಬಲೇರ್ ಕಳಿಸ್ಬಿಡ್ತೀನಿ ನಾನು, ನಿಮ್ಮ ಆಶ್ರಮದಲ್ಲಿ ಇರಲಿ, ನೀನು ಭೂಲೋಕದಲ್ಲಿ ಇರುವವರೆಗೆ ಶಬಲೆ ನಿಮ್ಮ ಸೇವೆ ಮಾಡಿಕೊಂಡಿರಲಿ ಆಶ್ರಮದಲ್ಲಿ. ನಿಮ್ಮ ಏನು ಅವಶ್ಯಕತೆಗಳು, ನೀವೇನು ಮನಸ್ಸು ಬಿಟ್ಟು ಹೇಳಬೇಕಾಗಿಲ್ಲ, ಎಷ್ಟು ಚೆನ್ನಾಗಿತ್ತು ಅದಂದರೆ ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ಮನಸ್ಸಲ್ಲಿ ಇದಾದರೆ ಚೆನ್ನಾಗಿತ್ತು ಅಂತ ಅನಿಸಿದರೆ ಶಬಲೆ ಕೊಟ್ಬಿಡ್ತಾಳೆ ಅದನ್ನು, ಆ ಥರ ನಿಮ್ಗೆ ಆಶ್ರಮ ಬೇಕಾದೆಲ್ಲ ಕೊಡ್ತಾಳೆ, ಕಾಪಾಡ್ತಾಳೆ ನಿಮ್ಮನ್ನು ಅಂತ ಹೇಳ್ತಾರೆ. ಹೇಳಿದಾಗ ಜಬದಗ್ನಿ ಹೇಳ್ತಾರೆ, ನನ್ನ ಭಾಳ ಉಪಕಾರ ಆಯಿತಪ್ಪ ಮಹಾರಾಯ, ನಮ್ಮ ಆಶ್ರಮದ ಸಮಸ್ಯೆ ಎಲ್ಲ ಪರಿಹಾರ ಆಯಿತು, ಇನ್ನೊಂದು ಬೇಡಿಕೆ ಇದೆ ನಂತ. ಏನು ಅಂದರೆ ವಿಶ್ವಾಮಿತ್ರ ನೀನು ನೋಡಬೇಕು ಅಂತಾನೆ, ಅವನು ಪ್ರತ್ಯಕ್ಷ ಆಗಿಲ್ಲ, ನೀನು ಒಂದ್ಸಲ ದರ್ಶನ ಕೊಡು ಅವನಿಗೆ, ಬಹಳ ಅಪೇಕ್ಷೆ ಮಾಡ್ತಾನೆ ಇಂದ್ರನ ನೋಡಬೇಕು ಅಂತ ಹೇಳಿ ಅಂತ. ಆಯಿತು ನಾನು ಪ್ರತ್ಯಕ್ಷ ಆಗ್ತೀನಿ, ಏನು ತೊಂದರೆ ಇಲ್ಲ. ಇದುವರೆಗೂ ತಕರಾರಿತ್ತು ತ್ರಿಶಂಕು ಸಲುವಾಗಿ, ಈ ತ್ರಿಶಂಕು ಸಲುವಾಗಿ ಅಲ್ಲಲ್ಲ ಬೇಕಾದ ಭೇಟಿ ಆಗ್ತೀನಿ ಅಂತ ಹೇಳಿ ತಾನಾಗಿಯೇ ವಿಶ್ವಾಮಿತ್ರನ ಪ್ರಾರ್ಥನೆ ಪೂಜೆ ಹೋಮ ಇಲ್ಲದೇ ಇಂದ್ರ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ, ವಿಶ್ವಾಮಿತ್ರ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದಾಗ ಎಲ್ಲ ಮಾತಾಡಿದ್ಮೇಲೆ ಒಳ್ಳೆ ಮಾಡಿದೆಯಪ್ಪ ನೀನು, ಅನಾಹುತ ಕೆಲಸ ಮಾಡಿದ್ಯಾ, ತ್ರಿಶಂಕುನ ಕೂಡಿಸಿ ನನಗೊಬ್ಬ ವೈರಿನ ಸೃಷ್ಟಿ ಮಾಡಿಟ್ಟಿದ್ಯಾ ನಿನ್ನಲ್ಲಿ. ಅವನನ್ನು ವೈರಿ ಏನಲ್ಲ, ಪಾಪ ಕೂತಿದ್ದಾನ ಅವನು. ಈಗ ಹೇಗಂದ್ರೆ ಸರ್, ಈಗ ಒಂದು ನಾನು ತಮಾಷೆ ಹೇಳ್ತಿರ್ತೀನಿ, ಯಾರೋ ಒಂದು ಅಧಿಕಾರಿ ಇರ್ತಾರೆ, ಇನ್ನೊಬ್ಬರನ್ನ ಅಪಾಯಿಂಟ್ ಮಾಡಿರ್ತಾರೆ, ಅವ್ರು ರಿಟೈರ್ ಆದಮೇಲೆ ಇವ್ರು ಆಗಬೇಕು ಅಂತ ಇನ್ಚಾರ್ಜ್ ಅಂತ ಕೊಟ್ಟಿರ್ತಾರೆ. ಇವನು ತ್ರಿಶಂಕು ಹಾಗೆ, ಈಗ ಮುಂದಿನ ಸಂವತ್ಸರದಲ್ಲಿ ಅವನೇ ಇಂದ್ರ ಆಗಬೇಕಾದದ್ದು, ಆದರೆ ಈಗ ಇಂದ್ರ ಅಲ್ಲ, ಅದ್ರ ಪಕ್ಕದಲ್ಲಿ ಚೇರ್ ಹಾಕ್ಕೊಂಡು ಕೂತಿದ್ದಾನೆ, ಒಂದು ನಕ್ಷತ್ರ ಪುಂಜ ಹಾಕಿ ಕೂತಿದ್ದಾನೆ. ಅದನ್ನು ತೊಂದರೆ ಇಲ್ಲ, ಆಯಿತು. ಆದರೆ ಒಂದು ವಿಷಯ ನಿನಗೆ ಹೇಳಬೇಕು. ಆತ ಹೇಳಿದಂಥ ವಿಷಯ ವಿಶ್ವಾಮಿತ್ರ ತುಂಬ ತಲ್ಲಣ ಮಾಡಿಬಿಡ್ತು, ಗಾಬರಿ ಮಾಡಿಬಿಡ್ತು. ಆತ ಹೇಳಿದ, ನೀನು ಗೊತ್ತಿರಬೇಕು, ಕೃತಯುಗದ ಒಂದು ಪಾದ ಮುಗಿದಿದೆ, ಈಗ ಎರಡನೇ ಪಾದ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭ ಆಗುವಾಗ ಲೋಕದಲ್ಲಿರುವಂಥ ಧರ್ಮ ಕಡಿಮೆ ಆಗ್ತದೆ, ಶೋಕ ನೋವು ದುಃಖ ಲೋಭ ಎಲ್ಲ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇದು ಹೆಚ್ಚಿಗೆ ಆಗೋದಕ್ಕೆ ಕಷ್ಟ ಏನಿತ್ತು ಅಂದರೆ, ವಶಿಷ್ಠರು ಇರೋ ತನಕನೂ ಕಲಿ ಕಾಲಿಡೋಕ್ಕೆ ಸಾಧ್ಯ ಇಲ್ಲ, ಧರ್ಮದ ಮೂರ್ತಿಯವರು, ಅವರಿರೋ ತನಕ ಕಲಿ ಕಾಲ ಬರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಲಿ ಏನು ಮಾಡಿದ್ದಾನೆ, ಕಲಿಪುರುಷ ಅವ್ರ ಪರ್ಮಿಷನ್ ತೊಗೊಂಡು ಪ್ರವೇಶ ತೊಗೊಂಡಿದ್ದಾನೆ. ಆದ್ದರಿಂದ ಅವ್ರಿಗೆ ಕೂಡ ನೋವು ಬರಬೇಕಾಗಿತ್ತು. ಅವರು ಬ್ರಹ್ಮಜ್ಞನಾದವರು, ಸದಾಕಾಲ ಆನಂದಮಯ ಕೋಶದಲ್ಲೇ ಇರುವಂಥವ್ರು ಅವರು.
ಅವ್ರಿಗೆ ನೋವು ಕೊಡೋದು ಹೇಗೆ ಸಾಧ್ಯ? ಅದಕ್ಕೊಂದು ನಾಟಕ ಮಾಡಬೇಕಾಯ್ತು. ಈ ಚಂದ ಮಾತು ನಾನು ದಯವಿಟ್ಟು ಹೇಳಬೇಕಾದ್ತು. ಒಂದು ನಾಟಕ ಮಾಡಬೇಕಾಯ್ತು. ನಾಟಕ ಯಾವುದು? ತ್ರಿಶಂಕುಗೆ ದೇಹ ಸಮೇತ ಹೋಗುವಂಥ ಅಪೇಕ್ಷೆ ಬರಬೇಕು. ಅದಕ್ಕೋಸ್ಕರ ಅವನು ವಶಿಷ್ಠರ ಕಡೆ ಬರಬೇಕು, ನಾನು ತೊಗೊಂಡು ಹೋಗಿ ಅನ್ನಬೇಕು. ವಶಿಷ್ಠ ನನ್ನ ಕಡೆಯಿಂದ ಆಗೋಲ್ಲ ಅನ್ನಬೇಕು. ಆಗೋಲ್ಲ ಅಂದಾಗ ಅವರೇ ಹಾದಿ ತೋರಿಸ್ಬೇಕು, ಅಲ್ಲಿ ವಿಶ್ವಾಮಿತ್ರನ ಕಡೆ ಹೋಗು ಅಂತ ತಿಳಿಸ್ಬೇಕು. ಮಾತಾಡ್ತಾ ಮಾತಾಡ್ತಾ ಗುರುಪುತ್ರ ಜೊತೆ ಮಾತಾಡುವಾಗ ಶಾಪ ಚಂಡಾಲತ್ವ ಬರ್ತದೆ ಅಂತ ಶಾಪ ಕೊಡಬೇಕು. ಎಲ್ಲೆಲ್ಲಿದೆ ನೋಡಿ, ಇದೆಲ್ಲವೂ ನಾಟಕದೊಂದು ಭಾಗ. ಅದಾದಮೇಲೆ ನೀವು ಬಂದ್ರಿ, ವಿಶ್ವಾಮಿತ್ರ ಒಪ್ಕೊಂಡ, ನೀವು ಒಪ್ಕೊಂಡೆ ಬರೋದಕ್ಕೆ. ಆಮೇಲೆ ಅಶ್ವಿನಿ ದೇವತೆಗಳನ್ನು ಮಾಡಿಕೊಂಡೆ. ಅಶ್ವಿನಿ ದೇವತೆಗಳೇ ಬಂದರು, ಬೃಹಸ್ಪತಿ ಬಂದ, ಎಲ್ಲರೂ ಬಂದರು. ಇದರೊಂದಿಗೆ ನಿನ್ನ ಕೋಪ ಬಂತು ನಡುವೆ. ಆ ಕೋಪದಿಂದ ವಶಿಷ್ಠರು 100 ಜನ ಮಕ್ಕಳು ಸತ್ತು ಹೋದರು. ಅರುಂಧತಿ ಶೋಕ ಆಯಿತು, ವಶಿಷ್ಠರಿಗೂ ಶೋಕ ಬಂತು. ವಶಿಷ್ಠರು ಶೋಕ ಬರಬೇಕಾದ್ರೆ ಇಷ್ಟೆಲ್ಲ ಮಾಡಬೇಕಾಗಿತ್ತು? ಇದು ಬಂದಾಗ ಕಲಿಕಾಲ ಎಂಟ್ರ್ ಆಗೋಕೆ ಶುರು ಆಗ್ತದೆ. ಅದಕ್ಕೆ ಹೇಳ್ತಾನೆ, ನೀನು ಭಾಳ ದುಃಖ ಪಡಬೇಡ, ನಿನ್ನಿಂದಾಯಿತು ಅಂತ ಹೇಳಿ. ಇಂದ್ರನ ಅಷ್ಟು ಚೆನ್ನಾಗಿದೆ ನೋಡಿ ಆನ್ಸರ್ ಅದು. ನಿನ್ನಿಂದಾಗಾಯಿತು ಅಂತ ದುಃಖ ಪಡಬೇಡ, ಇದೊಂದೇನು ನಾಟಕದಲ್ಲಿ ಇನ್ನೊಂದು ಪಾತ್ರಧಾರಿ ನೀನು ಅಷ್ಟೇ. ಹೇಗಾದರೂ ಕಲಿ ಬರಬೇಕಾಗಿತ್ತು, ಕಲಿ ಬರೋದಕ್ಕೆ ನೀನೊಂದು ಕಾರಣ ಆಗಬೇಕಾಗಿತ್ತು. ಇದು ನೆನಪಿಟ್ಟುಕೊಳ್ಳಿ, ಭಗವದ್ಗೀತೆಯಲ್ಲಿ ಕೃಷ್ಣ ಅದೇ ಹೇಳ್ತಾನೆ, ಅರ್ಜುನ ನೀನೇ ಹೊಡಿಬೇಕು ಅಂತೇನಿಲ್ಲ, ನಿಮಿತ್ತ ಮಾತ್ರ ಭವಿಷ್ಯವ್ಯ ಸಾಚಿನ್, ನಿಮಿತ್ತ ಆಗ್ಬಿಡು ಸಾಕು ನೀನು, ನಾನು ಹೊಡೆದು ಹಾಕಿದ್ದೇನೆ ಎಲ್ಲರೂ ಆಗಲೇ ಇವ್ರನ್ನ, ಸುಮ್ಮನೆ ಬಾಣ ಬಿಡೋದಷ್ಟೇ ನೀನು. ಇದು ಮಾತು ನಮ್ಮ ಇವತ್ತಿನ 21ನೇ ಶತಮಾನಕ್ಕೂ ಭಾಳ ಮುಖ್ಯ ಅನಿಸುತ್ತೆ ಅಂತ ಅನಿಸುತ್ತೆ. ನಾವು ಕೆಲವೊಂದು ಸಲ ಭಾಳ ಹೆಮ್ಮೆ ಅಂತ ಹೇಳ್ಕೊತೀವಿ, ನಾನೇ ಮಾಡಿದ್ದು ಅದನ್ನು, ನಾನೇ ಮಾಡಿದ್ದು. ನಾನು ಮಾಡೋದು ಏನೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಅಹಂ ಕರೋತಿ ಇತಿ ವೃಥಾಭಿಮಾನ ಅಂತ. ನಾ ಮಾಡಿದೆ ಅನ್ನೋದು ವೃಥ ಅಭಿಮಾನ ಅಷ್ಟೇ. ಇಂಗ್ಲೀಷಲ್ಲಿ ಒಂದು ಮಾತು ಬರ್ತದೆ, ವಿ ವಾಕ್ ಆನ್ ದಿ ಡಾಟೆಡ್ ಲೈನ್ಸ್. ಮೊದಲು ನಿರ್ಧಾರ ಆಗಿದೆ, ಹಿಂಗಾಗಬೇಕು ಅಂತ. ಆ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ, ಆದರೆ ಭ್ರಮೆ ಏನು ಬರುತ್ತೆ, ನಾನೇ ಮಾಡಿದ್ದು ಅಂತ ಭ್ರಮೆ ಬರುತ್ತೆ. ಅದು ವ್ಯವಸ್ಥೆ ಆಗಿರುತ್ತೆ, ಇದಾಗಬೇಕು ಅಂತ. ಅದಕ್ಕೆ ಎಲ್ಲೊಂದು ಕಡೆ ಹೇಳಿದ್ದೆ ಅನಿಸುತ್ತೆ ನಾನು. ಕೆಲವು ಅಂತಾರೆ ನೋಡಿ, ಆಕ್ಸಿಡೆಂಟ್ಲಿ ವಿ ಮೆಟ್, ಅಕಸ್ಮಾತ್ತಾಗಿ ಸಿಕ್ಕಿದ್ರು ಅವರು ಅಂತ. ನನ್ನ ಪ್ರಕಾರ ನೋಬಡಿ ಮೀಟ್ಸ್ ಆಕ್ಸಿಡೆಂಟ್ಲಿ, ಈಸ್ ಅ ಡಿವೈನ್ ಡಿಸೈನ್. ಜಗತ್ತಲ್ಲಿ 700 ಕೋಟಿ ಜನ ಇದ್ದಾರೆ, ನಾವಿಬ್ಬರು ಹೆಂಗೆ ಬಿಟ್ಟಾದೀವಿ ಅದರೊಳಗೆ? 700 ಕೋಟಿ ಜನದೊಳಗೆ ಏನೋ ಒಂದು ಉದ್ದೇಶ ಇದೆ. ಇವತ್ತಾಗುತ್ತೋ ಗೊತ್ತಿಲ್ಲ, ಇನ್ನು 20 ವರ್ಷ ಬಿಟ್ಟು ಆಗ್ಬೋದು, 25 ವರ್ಷದ ಮೇಲೆ ಆಗ್ಬೋದು, ಆದರೆ ಅದಕ್ಕೆ ಬೀಜ ಇಲ್ಲಿ ಹಾಕಿರುತ್ತೆ. ಅದು ಯಾವುದೇ ಒಂದು ಸೃಷ್ಟಿಯಲ್ಲಿ ಆಗುವಂಥ ಕೆಲಸ ಒಂದು ಮಾಸ್ಟರ್ ಪ್ಲ್ಯಾನ್ ಇಲ್ಲದೆ ಕೆಲಸ ಆಗೋಲ್ಲ. ಮಾಸ್ಟರ್ ಪ್ಲ್ಯಾನ್ದಲ್ಲಿ ನನ್ನೊಂದು ಭಾಗ ಅಷ್ಟೇ, ನಾನೊಂದು ಭಾಗ. ಅದರಿಂದ ಐ ಶುಡ್ ಬಿ ಗ್ರೇಟ್ಫುಲ್ ಟು ಗಾಡ್ ದ್ಯಾಟ್ ಯೂಸ್ಡ್ ಮೀ ಆ್ಯಸ್ ಅನ್ ಇನ್ಸ್ಟ್ರೂಮೆಂಟ್. ಈಗ ಡಾಕ್ಟರ್ ಸರ್ಜನ್ ಇರ್ತಾನೆ, ಆಸ್ಪತ್ರೆಗೆ ಹೋಗಿರ್ತಾನೆ, ಸರ್ಜರಿ ಮಾಡುವಾಗ ಆ ನರ್ಸ್ ಇಟ್ಟಿರ್ತಾಳೆ, ಟ್ರೇ ಇಟ್ಟಿರ್ತಾಳೆ, ಟ್ರೇದಲ್ಲಿ 100 ಇನ್ಸ್ಟ್ರೂಮೆಂಟ್ ಇಟ್ಟಿರ್ತಾರೆ, ಸ್ಕಾಲ್ಪೆಲ್ಲು, ಫೋರ್ಸೆಪ್ಪು, ನೈಫ್ಸ್ ಎಲ್ಲ ಇಟ್ಟಿರ್ತಾರೆ. ಎಲ್ಲನೂ ಬಳಸಲ್ಲ ಡಾಕ್ಟರು, ನೋಡ್ತಾನೆ ಗಾಯ, ನೋಡ್ತಾನೆ ಎಂಥದ್ದಿದೆ, ಇದು ಇದು ಬೇಡ, ಅದು ಕೊಡು, ಇದು ಬೇಡ ಅಂತಗೋ ಅಂತ ತೊಗೊಂಡು ಕೈಯಲ್ಲಿ ಬಿಸಾಕ್ಬಿಟ್ಟು ಮತ್ತೊಂದು ತೊಗೋತಾನೆ. ಆ 100 ಯಾವುದೋ ಒಂದು 10-15 ಬಳಸ್ತಾನೆ. ಆ 15 ಇನ್ಸ್ಟ್ರೂಮೆಂಟ್ ಏನು ಮಾಡಬೇಕು, ಅಭಿಮಾನ ಪಡಬೇಕಾ, ನೋಡಿ ನಾನೇ ಸೆಲೆಕ್ಷನ್ ಆದದ್ದು ಅಷ್ಟರೊಳಗೆ ಅಂತನ್ಬೇಕಾ, ಅಥವಾ ಬಿ ಗ್ರೇಟ್ಫುಲ್ ದ್ಯಾಟ್ ಐ ಹ್ಯಾವ್ ಬಿನ್ ಯೂಸ್ಡ್, ಭಗವಂತ ಇಷ್ಟರೊಳಗೆ ನಾನು ಯೂಸ್ ಮಾಡಿದ್ದೆಲ್ಲಪ್ಪ ನೀನು, ಗಿವ್ ಮೇ ಎ ಚಾನ್ಸ್. ಅದಕ್ಕೆ ಯಾವುದಾದ್ರೂ ಒಂದು ಕೆಲಸ ಆದರೆ ಭಗವಂತ ನಾನು ಬಳಸ್ಕೊಂಡೆಯಲ್ಲಪ್ಪ ಅಂತ ಸಂತೋಷ ಪಡಬೇಕೆ ವಿನಃ ನಾನೇ ಮಾಡಿದೆ ಅಂತನೋ ಸರಿ ಆಗಲ್ಲ. ಅದನ್ನು ಇಂದ್ರ ಹೇಳ್ತಾನೆ ಅವನಿಗೆ, ನೀನೊಂದು ನಿಮಿತ್ತ ಮಾತ್ರವಾಗಿದ್ದೀಯ, ಆದ್ದರಿಂದ ನೀನು ದುಃಖ ಪಡಬೇಕಾಗಿಲ್ಲ. ನಿನ್ನಿಂದ ವಶಿಷ್ಠರ ಮಕ್ಕಳು ಸತ್ರು, ನಾನು ಮೊದಲೇ ದಿವಸನೇ ಹೇಳಿದ್ದೆ ಇದನ್ನು, ವಶಿಷ್ಠರನ್ನು ಕೊಂದು ಮಕ್ಕಳನ್ನು ಕೊಂದವನು ಅಂತ ಆಪಾದನೆ ಇತ್ತು. ಆಪಾದನೆ ಅಲ್ಲ ಅದು, ವಶಿಷ್ಠರಿಗೆ ದುಃಖ ಬರಬೇಕು, ನೋವು ಬರಬೇಕು, ಒದ್ದಾಡಬೇಕು ಅವರು. ಒದ್ದಾಡಿದ ಕಲಿಕಾಲ ಬರೋದಕ್ಕೆ ಅನುಕೂಲ ಆಗುತ್ತೆ. ಇಡೀ ಆ ಕಾಲದ ಯುಗ ಪುರುಷ ಅವರು ವಶಿಷ್ಠ, ಅವರಿಗೆ ನೋವು ಬಂದುಬಿಟ್ರೆ ಎಲ್ಲರೂ ಬರಲ್ವಾ? ಆದ್ದರಿಂದ ಬರಬೇಕಾದ್ರೆ ಏನು, ನೋವು ಬರೋದೇ ಇಲ್ಲ ಅವರಿಗೆ. ಅವ್ರು ಹೇಳ್ತಾರಲ್ಲ, ಎಂಥ ದುಃಖ ಆದರೂ ಕೂಡ ಆನಂದದಲ್ಲೇ ಇರ್ತಾರೆ ಅವರು ಅಂತ. ಬರಬೇಕಾದ್ರೆ ಅನಾಹುತವೇ ಆಗಬೇಕು. ಅದಕ್ಕೆ ದೊಡ್ಡ ಅನಾಹುತ ಆದಾಗ ಮಾತ್ರ ಲಾಭ ಆಗುವಂಥದ್ದು. ಆ ನಾಟಕದ ಅಂಕದೊಳಗೆ ಇನ್ನೊಬ್ಬ ಭಾಗ ಆಗಿದ್ದೀಪ.